ಇನ್ನಿಂಗ್ಸ್ ಮೊದಲ ಚೆಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭಿಸಿದ್ದಾರೆ. ಅಲ್ಲಿ ಪಂದ್ಯ ಆಡ ಮುಂದುವರಿಸಿಕೊಳ್ಳಿ, ಸಮಸ್ಯೆ ಆಗುತ್ತೆ. ಆ ಬಳಿಕ ಯಾವುದೇ ಬ್ಯಾಡ್ ಲೈಟ್ ಮಂದ ಬೆಳಕು ಸೂಚನೆ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಆಸುಪಾಸಿನಲ್ಲಿ ಸೂಚನೆ ಬರ್ತದೆ, ಮೊಬೈಲ್ ಬೆಳಕಿನಲ್ಲಿ ಪಂದ್ಯವನ್ನು ಆಡಬೇಕು ಎನ್ನುವಂತ ಒಂದು ಲೆಕ್ಕಾಚಾರ. ಯಾವುದೇ ಒಂದು ಹೊನಲ ಬೆಳಕಿನ ವ್ಯವಸ್ಥೆ ಇಲ್ಲ. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ಸುಲಭ ಕ್ಯಾಚ್ ಅನ್ನು ಅಬೀದ್ ಪಡ್ಕೊಳ್ತಾ ಇದ್ದಾರೆ. ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಶಬೀರ್ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಶಬೀರ್ ಹುದರಿ ಆಘಾತವನ್ನು ಕಾಣ್ತಾ ಇದೆ. ಫೈನಲ್ ಹೋರಾಟ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಒಂದಕ್ಕೆ ಒಂದು. ಮೊದಲ ಮೂರು ಚೆಂಡುಗಳ ಮುಕ್ತಾಯವಾಗಿದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ತಡ ಮತ್ತೆ ಎರಡಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ ಎರಡು ಎಸೆತ ಇನ್ನು ಕೂಡ ಮೊದಲ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಎರಡು ಓವರ್ಗಳ ಫೈನಲ್ ಹೋರಾಟ. ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಡ ಮತ್ತ ಮೂರು. ಅಂತಿಮ ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ ಮೊದಲ ಓವರ್ನಲ್ಲಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ ತಣಬತ್ತ ಮೂರಕ್ಕೆ ಒಂದು ಹುದರಿ ಆಘಾತವನ್ನು ಕಾಣ್ತಾ ಇರತಕ್ಕಂತಹ ತಂಡ. ಅಂತಿಮ ಆರು ಚೆಂಡುಗಳು ಇನ್ನು ಕೂಡ ಮೊದಲ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಎರಡು ಓವರ್ಗಳ ಫೈನಲ್ ಹೋರಾಟ. ರಾಜು ಎರಡನೇ ಓವರ್ಗಾಗಿ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ ಮತ್ತೆ ಹೋದರಿ ಆಘಾತವನ್ನು ಕಂಡುಕೊಂಡ್ರು. ಜಯಿಸುವಂತ ತಂಡ 1,00,000 ಜೊತೆಗಾಗಿ ಚಿಕ್ಕನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ 2020 ಪಂದ್ಯಾಕೃತ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 50,000 ಜೊತೆಗಾಗಿ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ನ ಸೂಚನೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ತಂಡ ಮೊತ್ತ 5 ಓಟಗಳು. ಅಂತಿಮ 4 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಒಂದು ಓಟಗಳ ಸೇರ್ಪಡೆ ತಡ ಮತ್ತ 6ಕ್ಕೆ ತಲುಪ್ತಾ ಇದೆ.
ಆರು ಅಂತಿಮ ಹಂತದ ಮೂರು ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಎರಡು ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಎರಡು ಓಟಗಳ ಸೇರ್ಪಡೆ, ತಣ ಮೊತ್ತ ಎಂಟು, ಎರಡು ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ತಣ ಮೊತ್ತ ಎಂಟು ಓಟಗಳು. ಮತ್ತೆ ಲೆಗ್ ಬಿಫೋರ್ ದಿ ವಿಕೆಟ್ ಮುಖಾಂತರವಾಗಿ ಹುದ್ದರನ್ನು ಪಿಸಿದ್ರು. ತಣ ಮೊತ್ತ ಎಂಟು, ಕೊನೆಯ ಸತ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಔಟ್ ಅನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ ಲೆಗ್ ಬಿಫೋರ್ ಮುಖಾಂತರವಾಗಿ. ಹೊಸ ಆಟಗಾರ ವಿಶ್ವ ಮತ್ತೆ ವೈಡ್ ಬಾಲ್ ನ ಸೂಚನೆ. ಒಂದು ಓಟಗಳ ಸೇರ್ಪಡೆ, ತಡ ಮತ್ತೆ ಒಂಬತ್ತಕ್ಕೆ ತಲುಪ್ತಾ ಇದೆ. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟ. ಎರಡು ಓಟವನ್ನು ದಾಖಲಿಸಿದ್ರು. ಹನ್ನೊಂದು ಓಟವನ್ನು ದಾಖಲಿಸಿದ್ದಾರೆ, ಹನ್ನೆರಡು ಓಟಗಳು ಬರಬೇಕಾಗಿದೆ. ಅಲ್ಲಿ ವೈಪಿಎಲ್ ಆಟಗಾರರು ಶೀಘ್ರಗತಿಯಲ್ಲಿ ಕ್ಷೇತ್ರರಕ್ಷಣೆಗೆ ಬರಬೇಕು. ಹನ್ನೆರಡು ಸತ ಹನ್ನೆರಡು ಓಟಗಳು ಬರಬೇಕಾಗಿದೆ. ಚಿಕ್ಕನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ 2020 ಪ್ರಶಸ್ತಿ ಪಡೆದುಕೊಳ್ಳುವುದಕ್ಕಾಗಿ ಕೇವಲ ಹನ್ನೆರಡು ಎಸೆತಗಳಲ್ಲಿ ಹನ್ನೆರಡು ಓಟಗಳು ಬರಬೇಕಾಗಿದೆ. ಅಲ್ಲಿ ವೈಪಿಎಲ್ ಆಟಗಾರರು ಕ್ಷೇತ್ರಕ್ಷಣೆಗೆ ಬನ್ನಿ, ಸಮಾಲೋಚನೆಗಳೆಲ್ಲ ಪಂದ್ಯ ಮುಕ್ತಾಯವಾದ ಬಳಿಕ ವೈಪಿಎಲ್ ವಿಜಯ ಸಿಂಗ್ ಮೊದಲ ಓವರ್ಗಾಗಿ. ಹನ್ನೆರಡು ಸತ ಹನ್ನೆರಡು ಓಟಗಳು ಬರಬೇಕಾಗಿದೆ. ಅಬಿದ್ ಮತ್ತು ಗಿಲ್ಲಿ ಆರಂಭಿಕ ಹಂತದ ಆಟಗಾರರು. ಅಲ್ಲಿ ಪದ್ಯಾಣ ಮುಂದುವರಿಸಿಕೊಳ್ಳಿ, ಸಮಾಲೋಚನೆಗಳೆಲ್ಲ ಬಳಿಕ. ಹನ್ನೆರಡು ಸತ ಹನ್ನೆರಡು ಓಟಗಳು ಬರಬೇಕಾಗಿದೆ. ಈಗಾಗಲೇ ಒಂದು ಕೆಲವೇ ಕ್ಷಣಗಳು ಇಲ್ಲಿ ಒಂದು ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದ ವೇದಿಕೆಗೆ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಬಾಬು ಅವರು ಆಗಮಿಸಿಕೊಳ್ತಾ ಇದ್ದಾರೆ.
ಈ ಒಂದು ಪಂದ್ಯಾಕುಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂತ ಸುರೇಶ್ ಬಾಬುರವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. 11 ಸತ 11 ಓಟುಗಳು ಬರಬೇಕಾಗಿದೆ. ಅಲ್ಲಿ ಪಂದ್ಯ ಆಡ ಮುಂದುವರಿಸ್ಕೊಳ್ಳಿ. ಬಹಳ ಶುತಮರತೆ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮತ್ತೆ 2ಕ್ಕೆ ತಲುಪ್ತಾ ಇದೆ. 10 ಚೆಂಡು 10 ಓಟಗಳು ಬರಬೇಕಾಗಿದೆ. 10ಕ್ಕೆ 10 ಬಹಳ ಶುತಮರತೆ ಆಟವನ್ನು ಆಡಿದ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮತ್ತೆ 3ಕ್ಕೆ ತಲುಪ್ತಾ ಇದೆ. 9 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. 9 ರನ್ ರಿಕ್ವೈರ್ಡ್. ಅಂತಿಮ ಹಂತದ 9 ಚೆಂಡುಗಳಲ್ಲಿ 9ಕ್ಕೆ 9 ಕತ್ತಲೆ ಆವರಿಸಿದ್ರು ಕೂಡ ಫೈನಲ್ ಹೋರಾಟ ಜರುಗ್ತದೆ. ಪ್ರೇಕ್ಷಕರು ಕೂಡ ಬಹಳಷ್ಟು ಕುತೂಹಲದಲ್ಲಿದ್ದಾರೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ 8ಕ್ಕೆ 9 8 ಚೆಂಡುಗಳಲ್ಲಿ 9 ಓಟುಗಳು ಬರಬೇಕಾಗಿದೆ. ಒಂದು ಲೆಕ್ಕಾಚಾರದ ಹೊಡೆತ ಬಹಳ ಶುತ್ತಮರ್ದ ಹೊಡೆತವನ್ನು ದಾಖಲಿಸಿದ್ರು. ಒಂದೋಟ 2 ಓಟವನ್ನು ಪೂರ್ತಿಗೊಳಿಸಿದ್ದಾರೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಾಣ್ತಾ ಇದ್ರೆ ತನ್ನ ಮತ್ತ 6ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 7 ಸತ 6 ಓಟುಗಳು ಬರಬೇಕಾಗಿದೆ. 7ಕ್ಕೆ 6 ಒಂದು ಓಟವನ್ನು ದಾಖಲಿಸಿದ್ರು. ಅಂತಿಮ ಹಂತದ 6 ಚೆಂಡುಗಳಲ್ಲಿ 5 ಓಟಗಳು ಬರಬೇಕಾಗಿದೆ. 6ಕ್ಕೆ 5 ಅಂತಿಮ ಹಂತದ 6 ಚೆಂಡುಗಳಲ್ಲಿ 5 ಓಟಗಳು ಬರಬೇಕಾಗಿದೆ. 6ಕ್ಕೆ 5 ಸರಿ ಎಸಗಾರಿಕೆ ಭಾಗದಲ್ಲಿ 6ಕ್ಕೆ 5 ಒಂದು ಓಟವನ್ನು ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಆಘಾತವನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ಜಯಕ್ಕಾಗಿ. 3 ಓಟಗಳು ಬರಬೇಕಾಗಿದೆ. 5 ಚೆಂಡುಗಳಲ್ಲಿ 3 ಓಟಗಳ ಅನಿವಾರ್ಯತೆ. ಚಿಕ್ಕನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ 2020-20 ಪಂದ್ಯಾಕೂಟ ಅಂತಿಮ ಹಂತಕ್ಕಾಗಿ ಬರ್ತಾ ಇದೆ. 5ಕ್ಕೆ 3 ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳಲ್ಲಿ 3 ಓಟುಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 3ಕ್ಕೆ 3 3 ಸತ 3 ಓಟಗಳು ಬರಬೇಕಾಗಿದೆ. ಬಹಳ ಶೋತ ಮರ್ತೆ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ 2 ಓಟಗಳ ಸೇರ್ಪಡೆ ಜಯಕ್ಕಾಗಿ. ಕೇವಲ 1 ಓಟಗಳು ಬರಬೇಕಾಗಿದೆ. 2ಕ್ಕೆ 1 ಪಂದ್ಯಾಟ ಟೈ ಆಗ್ತಾ ಇದೆ. ಜಯ ದಾಖಲಿಸಬೇಕಾದ್ರೆ ಕೇವಲ 1 ಓಟಗಳು ಬರಬೇಕಾಗಿದೆ.
ಎರಡು ಚೆಂಡುಗಳಲ್ಲಿ ಕೇವಲ ಒಂದೋಟವನ್ನು ದಾಖಲಿಸಬೇಕಾಗಿದೆ. ಎರಡಕ್ಕೆ ಒಂದು ಅಂತಿಮ ಒಂದು ಚೆಂಡಿನಲ್ಲಿ ಎರಡು ಚೆಂಡಿನಲ್ಲಿ ಒಂದೋಟವನ್ನು ಬರಬೇಕಾಗಿದೆ. ತನ್ಮೂಲಕ ಎಸ್ ಎಲ್ ಎನ್ ಚಿಕ್ಕನಾಯಕನ ಹಳ್ಳಿಯ ತಂಡ 2020-21 ಚಿಕ್ಕನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ ಪಂದ್ಯ ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ವಿರೋಚಿತವಾಗಿ ಫೈನಲ್ ಪರಾಜಯವನ್ನು ಕಂಡಿರ್ತಕ್ಕಂತ ವೈಪಿಎಲ್ ನ ತಂಡಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಆಕರ್ಷಕವಾಗಿರ್ತಕ್ಕಂಥ ವರ್ಣರಂಜಿತವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಈ ಒಂದು ಚಿಕ್ಕನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ 2020 ಪಂದ್ಯ ಕೂಡ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗ್ತದೆ.